ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಿಕನ್ ಫ್ರೈ ಮಾಡೋಣ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ಚಿಕನ್ ತೊಗೊಂಡಿದ್ದೀನಿ ನಾನು. ಫಸ್ಟ್ 1/2 ಕೆಜಿ ತೊಳೆದ್ಬಿಟ್ಟು ನೀಟಾಗಿ ಚಿಕನ್ಗೆ ಸ್ವಲ್ಪ ಉಪ್ಪು, ಧನಿಯ ಪುಡಿ ಮತ್ತು ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಆಗಿದೆ. ಈಗ ಇದನ್ನ ಸೈಡಲ್ಲಿ ಇಡೋಣ, ಸ್ವಲ್ಪ ಹೊತ್ತು ನೆನೀಲಿ. ನೀವು ಇದ್ರ ಜೊತೆ ಮೊಸರು ಕೂಡ ಹಾಕ್ಕೋಬೋದು, ನಾನು ಇವತ್ತು ಹಾಕಿಲ್ಲ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ, ಸೋಂಪು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಆಗಬೇಕು. ಆ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಿದೆ ಈಗ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ 3 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಈಗ ಒಂದೇ ಒಂದು ಟೊಮೆಟೊ ರುಬ್ಬಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆ ಬಿಡೋ ಥರ. ನೋಡಿ, ಈಗಾಗಿದೆ. ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ. ಹಾಕಿ ರುಬ್ಕೊಬರೋಣ. ರುಬ್ಬಿ ಸೈಡಲ್ಲಿ ಇಡೋಣ. ನಂತರ ಈ ಫ್ರೈ ಹಾಕ್ತೀವಿ. ನೋಡಿ, ಈ ಫ್ರೈ ನೋಡಿ, ಈಗ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಟೊಮೊಟೊಲ್ಲಿ ಹಾಕಿದ್ಮೇಲೆ ಈ ಥರ ಆಗಬೇಕದು. ಈಗ ಆದಮೇಲೆ ಈಗ ಆಲ್ರೆಡಿ ಚಿಕನ್ ನಾವು ಉಪ್ಪು ಎಲ್ಲ ಹಾಕಿ ನೆನೆಸಿದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಾನೆಲ್ಲ ಇದಕ್ಕೆ ಹಾಕಿದ್ದೀನಿ. ಮತ್ತೆ ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮತ್ತೆ ಬೇಕಾದ್ರೆ ಖಾರ ಸಾಕಾಗಿಲ್ಲ ಅಂದರೆ ಹಾಕ್ಕೊಬೋದು. ನಾನು ಇದು ಚಿಲ್ಲಿ ಹಾಕ್ಕೊತೀನಿ. ಹಾಕಿ ಸ್ವಲ್ಪ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತೀನಿ. ನೋಡಿ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಚಿಕನ್ ಒಂದು ಇರೆಲ್ಲ ಹೋಗಿದೆ. ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಬೋದು, ಉಪ್ಪು ಖಾರ ಎಲ್ಲ. ನಾನು ಕಾಯಿ ರುಬ್ಬಿರೋದನ್ನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಸೆಮಿ ಗ್ರೇವಿ ಮಾಡ್ತಿದ್ದೀನಿ. ನೀವು ಇದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೋಬೋದು. ನಿಮ್ಗೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಒಂದು 4 ಗೋಡಂಬಿ ಹಾಕ್ಕೊಳ್ಳಿ ರುಬ್ಬೇಕಾದ್ರೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇವತ್ತು ಹಾಕಿಲ್ಲ. ನೋಡಿ, ನನಗೆ ಸಾಕು ಈ ಕನ್ಸಿಸ್ಟೆನ್ಸಿ. ಈಗ ಆಗಿದೆ ನೋಡಿ, ಫ್ರೈ ಆಗ್ತಿದೆ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊತಿದ್ದೀನಿ. ಅಕ್ಕಿ ಕುಕ್ಕರ್ನ ಮುಚ್ಚಿಬಿಡೋಣ, ಒಂದು 10 ನಿಮಿಷ ಬೇಯಲಿ. ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿಯಾಗಿರುತ್ತೆ. ಮತ್ತು ನಾವು ಚಪಾತಿ, ದೋಸೆ, ಇಡ್ಲಿ ಜೊತೆಗೆ, ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಸ್ವಲ್ಪ ಚಿಕನ್ ಮಸಾಲೆ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೊಬೋದು. ಒಂದು ವೇಳೆ ನೀವು ಮನೇಲಿ ಮಾಡಿರೋದನ್ನು ಹಾಕ್ಕೊಳ್ಳಿ. ನೋಡಿ, ಮತ್ತೆ ಕೊತ್ತಂಬರಿ ಎಲ್ಲ ಹಾಕಿದ್ದೀವಲ್ಲ, ಮತ್ತು ಇನ್ನೊಂದು ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸೋಣ. ನೋಡಿ, ಈಗ ಬೆಂದಿದ್ದಾಗಿದೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು 10 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಾಗಿ. ಬಿಸಿ ಬಿಸಿ ಮುದ್ದೆ, ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಇದು ಸೆಮಿ ಗ್ರೇವಿ ಥರ ಮಾಡಿದ್ದೀನಿ ನಾನಿವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.